ಓಡಿಯಾ ಸೀರೀಸ್ ಅನ್ನು ಕೂಡ ನಮ್ಮ ಭಾರತ ಸೌತ್ ಆಫ್ರಿಕಾದ ವಿರುದ್ಧ ಸೋಲನ್ನು ಅನುಭವಿಸಿತು ಅಂತ ಹೇಳ್ಬೋದು. ಪಂದ್ಯ ಸೋಲು ದೂರ ಇರಲಿ, ಎರಡು ಕಂಟಿನ್ಯೂ ಟೆಸ್ಟ್ ಸೀರೀಸು ಮತ್ತು ಓಡಿಯಾ ಸೀರೀಸ್ ಅನ್ನು ಸೋತ್ವಿ ಅಂತ ಹೇಳ್ಬೋದು. ಆದರೆ ಪಂದ್ಯದ ಮಧ್ಯೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಈಗಿನ ನಾಯಕ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಮೇಲೆ ಗರಂ ಆಗ್ತಾರೆ. ವಿರಾಟ್ ಕೊಹ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ, ಸೊ ಕೆ ಎಲ್ ರಾಹುಲ್ ಅವರ ಮೇಲೆ ಕೊಹ್ಲಿ ಅವರು ಗರಂ ಆಗಿದ್ದಾರೆ ಅಂತ ಹೇಳಿ. ಸೊ ಕೊಹ್ಲಿ ಯಾವ ಕಾರಣಕ್ಕೋಸ್ಕರ ರಾಹುಲ್ ಮೇಲೆ ಗರಂ ಆದರು, ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ ಬಳಿಕ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಳ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮೊದಲನೇದಾಗಿ ರಾಹುಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಅವರ ಒಂದು ಕ್ಯಾಪ್ಟನ್ಶಿಪ್ನಲ್ಲಿ ಟೆಸ್ಟ್ ಕೂಡ ಸೋತ್ವಿ, ಮತ್ತು ಬ್ಯಾಕ್ ಟು ಬ್ಯಾಕ್ ಎರಡು ಓಡಿ ಪಂದ್ಯವನ್ನು ಕೂಡ ರಾಹುಲ್ ಅವರ ನಾಯಕತ್ವದಲ್ಲಿ ನಾವು ಸೋಲನ ಅನುಭವಿಸಬೇಕಾಯಿತು. ನಮ್ಮ ಟೀಮ್ ಇಂಡಿಯಾ ಪರವಾಗಿ ರಾಹುಲ್ ಅವರು 55 ರನ್ಗಳನ್ನು ಕಲೆ ಹಾಕಿದರೆ ಶಿಖರ್ ಧವನ್ 29 ರನ್ಗಳನ್ನು ಕಲೆ ಹಾಕಿದರು. ವಿರಾಟ್ ಕೊಹ್ಲಿ ಡಕೌಟಾದರೆ ರಿಷಬ್ ಪಂತ್ ಅವರು 85 ರನ್ಗಳನ್ನು ಕಲೆ ಹಾಕಿದರು. ಇನ್ನು ಶಾರ್ದುಲ್ ಠಾಕೂರ್ 40 ರನ್ಗಳನ್ನು ಕಲೆ ಹಾಕಿದರೆ ಅಶ್ವಿನ್ ಅವರು 25 ರನ್ಗಳನ್ನು ಕಲೆ ಹಾಕಿದರು. ಶ್ರೇಯಸ್ ಅಯ್ಯರ್ ಅವರು ಕೇವಲ 11 ರನ್ಗಳನ್ನು ಬಾರಿಸಿದರು, ಮತ್ತು ವೆಂಕಟೇಶ್ ಅಯ್ಯರ್ ಅವರು ಕೂಡ 22 ರನ್ಗಳನ್ನು ಬಾರಿಸಿದರು. ಸೊ ಅವರಿಂದ ನಾವು ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ಒಂದು ಓಡಿ ಪಂದ್ಯದಲ್ಲೂ ಕೂಡ ಇಬ್ಬರು ಒಂದು ಮಿಡ್ಲ್ ಆರ್ಡರ್ನಲ್ಲಿ ಫ್ಲಾಪ್ ಆಗಿದ್ದಾರೆ. ಇನ್ನು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ಗಳು ಕ್ರೀಸ್ ಕಚ್ಚಿ ನಿಂತಾಗ ಆರಂಭದಲ್ಲಿ ವಿಕೆಟ್ ಬೀಳ್ತಾ ಇರಲಿಲ್ಲ, ಆಗ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರಾಹುಲ್ ಮೇಲೆ ಬಂದು ಗರಂ ಆಗ್ತಾರೆ. ಸೊ ಅದು ಬೇಕಿದ್ರೆ ಸ್ಕ್ರೀನ್ ಮೇಲೆ ಕೂಡ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಗಮನಿಸ್ತಾ ಇರ್ಬೋದು. ಒಬ್ಬ ಕ್ಯಾಪ್ಟನ್ ಅಂದಮೇಲೆ ಒಬ್ಬ ಬಾಲರ್ಗೆ ಬರೀ ಓವರ್ ಹಾಕೋಕ್ಕೆ ಕೊಡೋದು ಮಾತ್ರ ಅಲ್ಲ, ಬ್ಯಾಟ್ಸ್ಮನ್ಗೆ ಯಾವ್ದು ಆಡೋ ಕಷ್ಟ ಆಗುತ್ತೆ, ಬ್ಯಾಟ್ಸ್ಮನ್ ಎದರಲ್ಲಿ ವೀಕ್ ಇದ್ದಾನೆ ಅಂತ ಬಾಲರ್ನ ಆ ಒಂದು ಸಮಯದಲ್ಲಿ ತರಬೇಕು. ಸೊ ಅದನ್ನ ಕೆ ಎಲ್ ರಾಹುಲ್ ಅವರು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಒಂದು ವರ್ಸ್ಟ್ ಕ್ಯಾಪ್ಟನ್ಶಿಪ್ ಅನ್ನ ಕೆ ಎಲ್ ರಾಹುಲ್ ಅವರು ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ ಗೊತ್ತು, 3 ಆರ್ಡರ್ನಲ್ಲೂ ಚೆನ್ನಾಗಿ ಮಾಡ್ತಾರೆ, ಆದರೆ ಕ್ಯಾಪ್ಟನ್ಶಿಪ್ನಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ವಿರಾಟ್ ಕೊಹ್ಲಿ ಮಾತಾಡಿದರು, ಮತ್ತು ಕೋಚ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದರು. ಒಟ್ಟಿನಲ್ಲಿ ಕೆ ಎಲ್ ರಾಹುಲ್ ಅವರ ಕ್ಯಾಪ್ಟನ್ಶಿಪ್ ಸರಿಯಿಲ್ಲ ಅಂತಲೇ ಹೇಳ್ಬೋದು. ಬಾಲರ್ಸ್ಗಳನ್ನ ಚೇಂಜ್ ಮಾಡೋದು ಅಥವಾ ರೊಟೇಷನ್ ಮಾಡೋದು ಕೆ ಎಲ್ ರಾಹುಲ್ ಅವ್ರಿಗೆ ಇನ್ನೂ ಕೂಡ ತುಂಬ ಕಲಿಯೋದಿದೆ ಅಂತಲೇ ಹೇಳ್ಬೋದು. ಸೊ ಪಂದ್ಯದ ಸೋಲಿಗೆ ಕಾರಣ ಏನು ಅಂತ ನೋಡಿದ್ರೆ, ನಮ್ಮ ಬಾಲರ್ಸ್ಗಳು ಆರಂಭದಲ್ಲಿ ಯಾವುದೇ ಒಂದು ವಿಕೆಟನ್ನು ತೆಗೆದುಕೊಳ್ಳಲಿಲ್ಲ, ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗನ್ನು ಆಡಲಿಲ್ಲ. ಎರಡನೇ ಒಂದು ಓಡಿ ಪಂದ್ಯದಲ್ಲೂ ಸಹ ಡಕೌಟ್ ಆದರು, ಹೀಗಾಗಿ ಪಂದ್ಯವನ್ನು ಸೋಲ್ಬೇಕೆ ಕಾರಣ ಆಯಿತು. ಆಲ್ಮೋಸ್ಟ್ ಕೆ ಎಲ್ ರಾಹುಲ್ ಅವರ ಕ್ಯಾಪ್ಟನ್ಶಿಪ್ಪಿಂದಾನೇ ನಾವು ಪಂದ್ಯವನ್ನು ಸೋಲ್ಬೇಕಾಗಿತ್ತು. ಈ ಒಂದು ಪಿಚ್ನಲ್ಲಿ 286 ರನ್ಗಳು ವಿನ್ ಆಗೋ ಸ್ಕೋರ್ ಅಂತಲೇ ಹೇಳ್ಬೋದು. ಸೊ ಸೋಲ್ಗೆ ಕಾರಣ ಏನೋ ಕಮೆಂಟ್ ಮಾಡಿ ತಿಳಿಸಿ.